ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಇನ್ನೊಂದು ಪ್ರೊಫೈಲ್ ಕೂಡ ಬಂದಿದೆ. ಪ್ರೊಫೈಲ್ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್, ಕೊನೆ ತನಕ ನೋಡಿ. ನೋಡಿ, ನಮ್ಮಲ್ಲಿ ಸಾಕಷ್ಟು ತೂತುಗಳಿದೆ, ಹಣ ತುಂಬಾ ಅವಶ್ಯಕತೆ ಇದೆ ಅಂತೇಳಿ ಅವರ ಒಂದು ಪ್ರೊಫೈಲ್ ಡೀಟೇಲ್ಸ್ನ ಕೂಡ ಶೇರ್ ಮಾಡಿಕೊಂಡಿದ್ದಾರೆ. ನೋಡಿ ಫ್ರೆಂಡ್ಸ್, ಪ್ರತಿಯೊಬ್ಬ ಪರ್ಸನಿಗೆ ಕೂಡ ಕಷ್ಟ ಇದ್ದೇ ಇರುತ್ತೆ. ಬಟ್ ಆ ಒಂದು ಕಷ್ಟದ ಸಮಯದಲ್ಲಿ ಈ ಥರ ಕೂಡ ಮಾಡುವ ಒಂದು ಪರಿಸ್ಥಿತಿ ಕೂಡ ಬರುತ್ತೆ ಫ್ರೆಂಡ್ಸ್. ಬನ್ನಿ ಇವರ ಒಂದು ಪ್ರೊಫೈಲ್ ನೋಡೋಣ. ನೋಡಿ, ಹೆಸರು ತಾರಾಜಿ ಅಂತೇಳಿ ಹೇಳ್ಕೊಂಡಿದ್ದಾರೆ. ನೇಟಿವ್ ಇವ್ರದ್ದು ಸೌತ್ ಆಫ್ರಿಕಾ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಬಟ್ ಸ್ಟೇ ಎಲ್ಲ ಆಗಿರೋದು ಇವರು ಬೆಂಗಳೂರಿನ ಇಂದಿರಾನಗರದಲ್ಲಿ ಸ್ಟೇ ಆಗಿದ್ದೇವೆ ಅಂತೇಳಿ ಅವರ ಅಡ್ರೆಸ್ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಆಫ್ಟರ್ ದಟ್ ಯಾರು ಒಬ್ಬ ಪರ್ಸನ್ ಕನೆಕ್ಟ್ ಆಗ್ತಿರಲ್ಲ ಅವರಿಗೆ 100% ಅಡ್ರೆಸ್ ಕೂಡ ಶೇರ್ ಮಾಡ್ತಾ ಹೋಗ್ತೇವೆ ಫ್ರೆಂಡ್ಸ್. ಹಾಗೆಯೇ ವಯಸ್ಸು ನೋಡೋದಾದರೆ 28 ವರ್ಷ ಅಂತೇಳಿ ಹೇಳ್ಕೊಂಡಿದ್ದಾರೆ. ಕೆಲಸ ಬಾಡಿ ಮಸಾಜ್ ಇವರ ಒಂದು ಶಾಪ್ ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಹಾಗೆಯೇ ಇವರ ಒಂದು ವರ್ಷದ ಆದಾಯ ಅಂದರೆ ತಿಂಗಳದ ಒಂದು ಆದಾಯ ನೋಡೋದಾದರೆ ಒಂದು 70,000-80,000 ಕೂಡ ಆಗುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಹಾಗೆಯೇ ಇವರ ಒಂದು ಕಾಚ ನೋಡೋದಾದರೆ ರೆಡ್ ಆ್ಯಂಡ್ ಗ್ರೀನ್ ಇವರ ಒಂದು ಫೇವ್ರೇಟ್ ಕಾಚ ಕೂಡ ಆಗಿರುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ತೂತು ತುಂಬಾ ಸ್ಮೂತ್ ಆಗಿ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇವ್ರದ್ದಾಯಿತು, ಇವರ ಜೊತೆಯಲ್ಲಿರೋರ್ದು ಕೂಡ ಹಾಗೆಯೇ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಇದು ಅವರ ಒಂದು ಭಾವಚಿತ್ರ ಕೂಡ ಆಗಿರುತ್ತೆ. ನೋಡ್ಲಿಕ್ಕೆ ಕೂಡ ತುಂಬಾ ಚೆನ್ನಾಗಿದ್ದಾರೆ ಫ್ರೆಂಡ್ಸ್. ಬಟ್ ಕಾರಣ ಹೇಳಿದ್ರಲ್ಲ, ತುಂಬಾ ತೂತುಗಳಿದ್ದಾವೆ, ಬಟ್ ಅವರಿಗೆ ತುಂಬಾ ಕಷ್ಟ ಇದೆ ಅಂತೇಳಿ ಈ ಥರ ಕೂಡ ಆಗಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಬನ್ನಿ ಇವರ ಒಂದು ಕಂಪ್ಲೀಟ್ ಡೀಟೇಲ್ಸ್ ಕೂಡ ನೋಡ್ತಾ ಹೋಗೋಣ. ನೋಡಿ ಫ್ರೆಂಡ್ಸ್, ಬಾಡಿ ಮಸಾಜ್ ವರ್ಕು ಈ ಥರ ಇರುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಮಸಾಜ್ ಈಸ್ ದ ಮಲ್ಟಿಪ್ಲೇಷನ್ ಆಫ್ ದ ಬಾಡಿ ಸಾಫ್ಟ್ ಟಿಶ್ಯೂಸ್ ಮಸಾಜ್ ಟೆಕ್ನಿಕ್ ಆರ್ ಕಾಮನ್ಲಿ ಅಪ್ಲೈಡ್ ವಿತ್ ಹ್ಯಾಂಡ್ಸ್ ಫಿಂಗರ್ಸ್ ಎಲ್ಬೋಸ್ ನೀಕ್ ಫೋರ್ ಆರ್ಮ್ಸ್ ಫೀಟ್ಸ್ ಆರ್ ಡಿವೈಸ್ ದ ಪರ್ಪಸ್ ಆಫ್ ದ ಮಸಾಜ್ ಜನರಲಿ ಫಾರ್ ದ ಟ್ರೀಟ್ಮೆಂಟ್ ಆಫ್ ದ ಬಾಡಿ ಸ್ಟ್ರೆಸ್ ಆರ್ ಪೇನ್. ನೋಡಿ, ಈ ಬಾಡಿ ಮಸಾಜ್ ಯಾಕೆ ಮಾಡ್ಕೊತಾರೆ ಅಂದರೆ, ಈ ಒಂದು ಹ್ಯಾಂಡ್ಸ್ ಆಗಿರ್ಬೋದು, ಫಿಂಗರ್ಸ್ ಆಗಿರ್ಬೋದು, ಎಲ್ಬೋಸ್ ಆಗಿರ್ಬೋದು, ನೀಸ್ ಆಗಿರ್ಬೋದು, ಫೋರ್ ಆರ್ಮ್ಸ್ ಆಗಿರ್ಬೋದು, ಅದು ಎಲ್ಲ ಕೂಡ ರಿಲೀಫ್ ಮಾಡ್ಕೊಳ್ಳೋಕ್ಕೆ, ಹಾಗೆಯೇ ಮತ್ತು ಮೈಂಡ್ ಕೂಡ ಸ್ಟ್ರೆಸ್ ಏನಿರುತ್ತಲ್ಲ ಅದನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋಕ್ಕೆ ಅಂತೇಳಿ ಈ ಒಂದು ಮಸಾಜ್ ಪ್ರತಿಯೊಬ್ಬ ಪರ್ಸನಿಗೆ ಕೂಡ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ ಫ್ರೆಂಡ್ಸ್. ಸೊ ಈ ಥರ ಒಂದು ಶಾಪ್ ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಈ ಥರ ಕೆಲಸ ಕೂಡ ಆಗಿರುತ್ತೆ ಅವ್ರದ್ದು. ನಮ್ಮ ಹತ್ತಿರ ಬರುವ ಗಂಡು ಹೀಗಿರಬೇಕು ಅಂತೇಳಿ ಹೇಳ್ಕೊಂಡಿದ್ದಾರೆ. ನೋಡಿ, ಮೈಂಡ್ ಫುಲ್ ರಿಲೀಫ್ ಮಾಡಿಕೊಳ್ಳಲು ಇಲ್ಲಿ ಬರಬೇಕು ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಮೇನಾಗಿ ಒಬ್ಬ ಪರ್ಸನ್ ಮೈಂಡ್ ರಿಲೀಫ್ ಆಗಬೇಕಂದ್ರೆ ಇವ್ರ ಹತ್ರ ಬರಬೇಕಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಕೆಲಸ ಮಾಡುವಾಗ ಬೇಕು ಅನ್ನಿಸಿದರೆ ಕಳಿಸುತ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ನೋಡಿ, ಮಸಾಜ್ ಏನು ಮಾಡ್ತಾರಲ್ಲ ಅವಾಗ ಕೂಡ ಬೇಕನ್ನಿಸಿದ್ರೆ 100% ಕಳಿಸ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಆಗ ಯಾವುದೇ ಚೀಟಿಂಗ್ ಮಾಡದೆ ಚೆನ್ನಾಗಿ ಮಾಡಬೇಕು. ನೋಡಿ, ಒಬ್ಬೊಬ್ಬರು ತುಂಬಾ ಅವರಿಗೆ ಮಿಸ್ಯೂಸ್ ಕೂಡ ಮಾಡೋರು ಆ ಥರ ಇರ್ತಾರೆ. ಬಟ್ ಆ ಥರ ಏನು ಕೂಡ ಮಾಡಬಾರ್ದು. ಓನ್ಲಿ ಚೀಟ್ ಮಾಡದೆ ಅವರಿಗೆ ಚೆನ್ನಾಗಿ ಮಾಡಬೇಕು ಅಂತೇಳಿ ಹೇಳ್ಕೊಂಡಿದ್ದಾರೆ. ನಿಮಗೆ ಮಾಡುವ ಸಾಮರ್ಥ್ಯ ಜಾಸ್ತಿ ಇದ್ದರೆ ಮೊದಲೇ ಹೇಳಬೇಕು, ಯಾಕಂದರೆ ಚೆನ್ನಾಗಿ ಮಾಡಿಸಿಕೊಳ್ಳೋರ ಹತ್ತಿರ ಕೂಡ ಬಿಡುತ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಅದರಲ್ಲಿ ಕೂಡ ಸಮ್ ಪರ್ಸನ್ಸು ಬಿಗ್ನರ್ ಕೂಡ ಇದ್ದಾರೆ ಫ್ರೆಂಡ್ಸ್. ಸೊ ಹಾಗಾಗಿ ನಿಮಗೇನಾದರೂ ಒಂದು ಆ ಒಂದು ಎಬಿಲಿಟಿ ಜಾಸ್ತಿ ಇದೆ ಅಂದರೆ ಫಸ್ಟಿಗೆ ಇನ್ಫಾರ್ಮೇಷನ್ ಕೂಡ ಮಾಡಬೇಕಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಅವರಿಗೆ ಬೇಕಾದ ರೀತಿಯಲ್ಲಿ ಮಾಡಿ ಸಾಮಾನು ಕೂಡ ತೃಪ್ತಿ ಮಾಡಿಕೊಳ್ಳಿ. ನೋಡಿ, ನಿಮಗೆ ಯಾವ ಒಂದು ಟೈಪ್ ಕೂಡ ಬೇಕಲ್ಲ ಹಾಗೆ ಕೂಡ ಮಾಡಿಕೊಂಡು ನಿಮ್ಮ ಒಂದು ಸಾಮಾನು ಕೂಡ ತೃಪ್ತಿ ಪಡಿಸ್ಕೊಳ್ಳಿ ಅಂತೇಳಿ ಹೇಳ್ಕೊಂಡಿದ್ದಾರೆ. ನೋಡಿ, ಇದು ಒಬ್ಬ ಪರ್ಸನ್ ಈ ಥರ ಒಂದು ಕ್ವಾಲಿಟಿ ಹೊಂದಿದರೆ ಮಾತ್ರ ಅವ್ರ ಹತ್ರ ಬನ್ನಿ ಅಂತೇಳಿ ಹೇಳ್ಕೊಂಡಿದ್ದಾರೆ. ನೋಡಿ ಫ್ರೆಂಡ್ಸ್, ಇವರ ಒಂದು ಅಡ್ರೆಸ್ ಆಗಿರ್ಬೋದು ಅದು ಎಲ್ಲ ಕೂಡ ಜಾಯ್ನಿಂಗ್ ಆದ ಪರ್ಸನ್ಸಿಗೆ ಮಾತ್ರ ಅವರ ಒಂದು ಮೋರ್ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ. ಯಾರಿಗಾದರೂ ಬೆಂಗಳೂರಿಗೆ ಈ ಥರ ಮಾಡುವ ಒಂದು ಆಸಕ್ತಿ ಏನಾದರೂ ಇದ್ದಲ್ಲಿ ಚಾನಲ್ಗೆ ಜಾಯ್ನ್ ಆದರೆ ನಾವು ಇಂಡಿವಿಜುವಲ್ ವೀಡಿಯೋದಲ್ಲಿ ಅವರ ಒಂದು ಫೋಟೋಸ್ ಮತ್ತು ಅವರ ಒಂದು ಶಾಪ್ನ ಅಡ್ರೆಸ್ ಡೀಟೇಲ್ಸ್ ಎಲ್ಲ ಕೂಡ ಶೇರ್ ಮಾಡ್ತಾ ಹೋಗ್ತೇನೆ. ಅಲ್ಲಿ ಹೋಗಿ ನೀವು ಕೂಡ ನಿಮ್ಮ ಒಂದು ಮೈಂಡ್ನ ಕೂಡ ರಿಲೀಫ್ ಮಾಡ್ಕೊಂಡು ಕೂಡ ಬರಬಹುದು ಫ್ರೆಂಡ್ಸ್. ಈ ಒಂದು ವೀಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ನ ಕೊಡಿ. ಹಾಗೆಯೇ ಯಾರಾದರೂ ಒಂದು ನಮ್ಮ ಚಾನಲ್ಗೆ ಮೊದಲನೇ ಸರಿ ಏನಾದರೂ ಭೇಟಿ ನೀಡಿದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದಿಷ್ಟು ಇವತ್ತಿನ ಒಂದು ಪ್ರೊಫೈಲ್. ಇನ್ನಷ್ಟು ಪ್ರೊಫೈಲ್ನ ಒಟ್ಟಿಗೆ ಮತ್ತೆ ನಾಳೆ ಸಿಗ್ತಾ ಹೋಗ್ತೇನೆ ಫ್ರೆಂಡ್ಸ್. ಥ್ಯಾಂಕ್ ಯು.